ದಾವಣಗೆರೆ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯರೇ ಎಡವಟ್ಟು ಮಾಡಿದ್ದಾರೆ. ಕಿವಿಗೆ ಆಪರೇಷನ್ ಮಾಡಿದರೆ ಕಾಲು ಸ್ವಾಧೀನ ಕಳೆದುಕೊಂಡಿದೆ. ವೈದ್ಯನ ಎಡವಟ್ಟಿಗೆ ಜೀವನವನ್ನೇ ಕಳೆದುಕೊಂಡಿದ್ದಾರೆ. ಮಹಿಳೆ ಎಡವಟ್ಟಾದರೂ ನಮಗೆ ಸಂಬಂಧವೇ ಇಲ್ಲ ಅಂತಿದ್ಯಂತೆ ಆಡಳಿತ ಮಂಡಳಿ. ದಾವಣಗೆರೆಯಲ್ಲಿ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯರು ಎಡವಟ್ಟೊಂದನ್ನು ಮಾಡಿದ್ದಾರೆ, ಕಿವಿಗೆ ಆಪರೇಷನ್ ಮಾಡಿದ್ದಾರೆ. ಆದರೆ ಅದೇನಾಗಿದೆಯೋ ಗೊತ್ತಿಲ್ಲ, ಕಾಲು ಸ್ವಾಧೀನ ಕಳೆದುಕೊಂಡಿದೆ. ಏನಾಗಿದೆ, ಯಾವ ಕಾರಣಕ್ಕೆ ಹೀಗಾಗಿದೆ ಅನ್ನುವಂತಹ ಗೋಜಿಗೆ ವೈದ್ಯರು ಹೋಗ್ತಿಲ್ವಂತೆ. ಇದಕ್ಕೂ ನಮಗೂ ಸಂಬಂಧವೇ ಇಲ್ಲ ಅನ್ನುವಂಥ ಉತ್ತರವನ್ನು ಆಡಳಿತ ಮಂಡಳಿ ನೀಡ್ತಿದ್ದಂತೆ. ಹಾಗಿದ್ರೆ ಆ ಮಹಿಳೆ ಏನು ಮಾಡಬೇಕು, ಈ ಎಡವಟ್ಟನ್ನು ಮಾಡಿದಂಥ ವೈದ್ಯರು ಇದಕ್ಕೆ ನೇರವಾಗಿ ಹೊಣೆಯಾಗೋದಿಲ್ಲ ಅನ್ನುವಂಥದ್ದನ್ನು ಆಡಳಿತ ಮಂಡಳಿಗೆ ಉತ್ತರವನ್ನು ನೀಡಬೇಕಾಗುತ್ತೆ. ನಾವು ನೋಡಬಹುದು ಎಷ್ಟೋ ಪ್ರಕರಣಗಳಲ್ಲಿ ವೈದ್ಯರ ಬೇಜವಾಬ್ದಾರಿತನದಿಂದಲೋ ಅಥವಾ ವೈದ್ಯರ ಒಂದು ಇಗ್ನೋರೆನ್ಸ್ನಿಂದಲೋ ಇಂಥ ಒಂದು ಘಟನೆಗಳು ನಡೆಯುವಂಥದ್ದು. ಕಿವಿಗೆ ಆಪರೇಷನ್ ಮಾಡಿದ್ದಾರೆ, ಅದು ಯಾವ ರೀತಿ ಸೈಡ್ ಎಫೆಕ್ಟ್ ಆಯಿತೋ ಏನೋ, ಕಾಲು ಸ್ವಾಧೀನವನ್ನು ಕಳೆದುಕೊಂಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಂಪ್ಲೀಟ್ ವರದಿ ಇಲ್ಲಿದೆ ನೋಡಿ. ಹೀಗೆ ಎರಡು ಕಾಲಿನ ಸ್ವಾಧೀನ ಕಳೆದುಕೊಂಡಿರೋ ಈ ಮಹಿಳೆಯ ಹೆಸರು ಲಕ್ಷ್ಮೀದೇವಿ, ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಮರಿಯಮ್ಮನಹಳ್ಳಿ ಗ್ರಾಮದ ನಿವಾಸಿ. ಕಳೆದ ವಾರದ ಹಿಂದೆ ಕಿವಿನೋವು ಅಂತ ದಾವಣಗೆರೆಯ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ರು. ಕಿವಿನೋವೆಂದು ಬಂದ ಲಕ್ಷ್ಮೀದೇವಿಗೆ ವೈದ್ಯ ಪ್ರಕಾಶ್ ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ. ಆದರೆ ಶಸ್ತ್ರಚಿಕಿತ್ಸೆ ವೇಳೆ ಅದೇನು ಎಡವಟ್ಟಾಯ್ತೋ ಏನೋ, ಲಕ್ಷ್ಮೀದೇವಿಯ ಎರಡು ಕಾಲು ಸ್ವಾಧೀನ ಹೋಗಿದೆ. ಈ ಬಗ್ಗೆ ವೈದ್ಯರನ್ನ ಕೇಳಿದ್ರೆ ಕರೆಂಟ್ ಶಾಕ್ ಆಗಿದೆ, ಮಷೀನ್ ಸರಿಯಿಲ್ಲ, ಹೀಗಾಗಿ ಕರೆಂಟ್ ಶಾಕ್ ಹೊಡೆದಿದೆ, ನಮಗೂ ಇದಕ್ಕೂ ಸಂಬಂಧವಿಲ್ಲ ಅಂತ ಕೈ ತೊಳೆದುಕೊಂಡಿದ್ದಾರಂತೆ. ನಂದು ಕಿವಿ ಆಪರೇಷನ್ಗೆ ಅಂತ ನಾನು ಹೋಗಿದ್ದೆ ಸರ್, 16ನೇ ತಾರೀಕಿಗೆ ಸರ್ ಅಡ್ಮಿಟ್ ಮಾಡ್ಕೊಂಡ್ರಿ ಸರ್ ಅವತ್ತಿನ ದಿವಸ. ನನಗೆ ತಿರುಗ ದಿವಸ ಆಪರೇಷನ್ಗೆ ಕರ್ಕೊಂಡು ಹೋದ್ರು ಸರ್. ಆಪರೇಷನ್ಗೆ ಕರ್ಕೊಂಡು ಹೋದಾಗ ನನಗೆ ಕೈಗೆ ಕೆನೋಲ ಇತ್ತು ಸರ್, ಅದರಲ್ಲಿ ಇಂಜೆಕ್ಷನ್ ಅಂತೂ ಕೊಟ್ಟರು ಸರ್. ಕೊಟ್ಟ ಮೇಲೆ ನನಗೆ ಎಚ್ಚರ ಇಲ್ಲ ಸರ್, ನನಗೆ ಕಾಲಕ್ಕೆ ನನಗೆ ಎತ್ತಕ್ಕೆ ಬರ್ತಾ ಇಲ್ಲ ಸರ್, ಒಜ್ಜಿ ಆಗ್ಬಿಟ್ಟಿದ್ದಾವೆ ಕಾಲು ಅಂತ ನಾನು ಹೇಳಿದೆ ಸರ್ ಅವರಿಗೆ. ಹೇಳ್ದಂಗೆ ಅವಾಗ ಬಂದವ್ರು ಕಾಲು ನೋಡಿದ್ರು ಸರ್, ಕಾಲು ನೋಡಿಬಿಟ್ಟು ಎರಡು ಕಾಲಿಗೆ ಬ್ಯಾಂಡೇಜ್ ಹಾಕಿಬಿಟ್ರು ಸರ್. ಆಗ ಸ್ವಲ್ಪ ಹೊತ್ಬಿಟ್ಟು ಹೊರಗೆ ಕರ್ಕೊಂಬಂದು ನಮ್ಮ ತಂಗಿನ ಕರೆ ಕಳಿಸಿದ್ರು ಸರ್ ಅವರು. ಏನೂ ಆಗಿಲ್ಲಮ್ಮ, ಸ್ವಲ್ಪ ಕರೆಂಟ್ ಶಾಕ್ ಆಗಿ ಸ್ವಲ್ಪ ನೋವಾಗಿದೆಮ್ಮ, ಏನು ಇದು ಮಾಡ್ಕೊಂಬಡ್ರಿ ಅಂತ ಹೇಳಿದ್ರು ಸರ್. ಇನ್ನು ವೈದ್ಯರ ಎಡವಟ್ಟಿನಿಂದ ಲಕ್ಷ್ಮೀದೇವಿಯ ಎರಡು ಕಾಲು ಸಂಪೂರ್ಣವಾಗಿ ಸ್ವಾಧೀನ ಕಳೆದುಕೊಂಡಿದ್ದು ಪ್ರತಿನಿತ್ಯ ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ಈತ ಬೇರೆ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆಯಬೇಕಾದ್ರೆ ಲಕ್ಷಾಂತರ ರೂಪಾಯಿ ಹಣ ಬೇಕಾಗುತ್ತೆ. ಆದರೆ ಲಕ್ಷ್ಮೀದೇವಿಯ ಕುಟುಂಬ ಕಡು ಬಡತನದಿಂದ ಕೂಡಿದ್ದು ಚಿಕಿತ್ಸೆಗೆ ಹಣ ಇಲ್ಲದಂತಾಗಿದೆ. ಬೆಳಗ್ಗೆ ಹೋಗಿದ್ದು ಸರ್, ನಾವು ಹತ್ತು ರಾತ್ರಿ ಆಪ್ರೇಷನ್ ಬೆಳಗ್ಗೆ ಮಾಡ್ತಂದ್ರೆ ನಾವು ಹೋಗಿದ್ದೀವಿ. ಹೋದ್ರಾಗ ಎರಡು ಕಾಲು ಸುಟ್ಟುಬಿಟ್ಟಿದ್ವಿ. ಅಲ್ಲಿ ಅವ್ರು ಹೋಗಿ ಡಾಕ್ಟ್ರ್ ಕೇಳಿದ್ನಪ್ಪ ಅಂದ್ರೆ 3 ಗಂಟೆಗೆ ಹೋಗ್ರಿ ನೀವು ತಳಗ ಅಂತ ಹೇಳಿದ್ರು ಸರ್. ಅಲ್ಲಿ ಅವ್ರು ಕೇಳಿದ್ನಪ್ಪ ನಮ್ಮ ಟೈಮ್ ಇಲ್ಲಪ್ಪ, ಬರೋಲ್ಲ, 3 ಗಂಟೆಗೆ ಬರ್ತೀವಿ, 5ವರೆಗೆ ಬರ್ತೀವಿ ಅಂದರು. ನಾವು ಸ್ವಲ್ಪ ಗಲಾಟೆ ಮಾಡೋದಕ್ಕೆ ಅವಾಗ ಹೋಗಿ ಮುಲಾಮ್ ಎಲ್ಲ ಹಚ್ಚಿ ಬ್ಯಾಂಡೇಜ್ ಮಾಡಿ ಕಳಿಸಿದ್ರು ಸರ್. ಕಿವಿ ನೋವಿಗೆ ತೋರ್ಸಕ್ಕೆ ಹೋಗಿದ್ವಿ ಸರ್. ನಾವು ಕಾಲು ಸುಟ್ಟೈತೆ. ಅವ್ರು ಕೇಳಿದ್ನಪ್ಪ ಅಂದ್ರೆ ಆಗೈತಪ್ಪ, ಏನು ಮಾಡೋಕೆ ಆಗ್ತೈತಿ, ಈಗ ಏನು ಮಾಡಬೇಕು, ನಾವು ಕಂಪ್ಲೇಂಟ್ ಮಾಡೋಂಗಿದ್ರೆ ಮಾಡೋಗ್ರಿ ನೀವು. ಒಟ್ಟಿನಲ್ಲಿ ಬಡವರ ಪಾಲಿಗೆ ಆಸರೆಯಾಗಬೇಕಿದ್ದ ಆಸ್ಪತ್ರೆಯೇ ಬಡವರ ಜೀವದ ಜೊತೆ ಚೆಲ್ಲಾಟವಾಡ್ತಿದ್ದು ಲಕ್ಷ್ಮೀದೇವಿಗೆ ಸೂಕ್ತ ಚಿಕಿತ್ಸೆ ನೀಡುವ ಮೂಲಕ ಮೊದಲಿನಂತಾಗಲು ಅನುಕೂಲ ಮಾಡಿಕೊಡಬೇಕಿದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಪ್ರವೀಣ್ ಬಾಡ, TV5 ದಾವಣಗೆರೆ.